ಯಾವಾಗ ನಾವು ಎಲ್ಲರನ್ನೂ ಖುಷಿಯಿಂದ ಇಡಲು ಬಯಸುತ್ತೇವೆಯೋ ಆವಾಗ ನಮಗೆ ಅರಿವಿಲ್ಲದೆ ನಾವು ಅವರ ಕಾಲಿನ ಕಸವಾಗಿ ಬಿಡುತ್ತೇವೆ. ಅರ್ಥವಾಗದೆ ಹೋದರೆ ಮೌನವಾಗಿರು. ನೀನೆಂದು ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ. ನಿನ್ನನ್ನು ಅರ್ಥೈಸಿಕೊಂಡು ಬಂದರೆ ಗೌರವಿಸು, ಬರದಿದ್ದರೆ ತಿರಸ್ಕರಿಸು. ಆದರೆ ನಿನ್ನನ್ನು ಕೈಬಿಡದ ತಂದೆ ತಾಯಿಗಳಿಗೆ ಮರೆಯದೆ ನಮಸ್ಕರಿಸು. ಅದೃಷ್ಟದ ಮೇಲಿನ ನಂಬಿಕೆಯನ್ನು ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದೆ ಸಾಗಿ ಯಶಸ್ಸು ನಿಮ್ಮದಾಗುತ್ತದೆ. ಮೌನವಾಗಿದ್ದರೆ ಎಲ್ಲವನ್ನು ಎಲ್ಲರಿಂದಲೂ ಕಲಿಯಲು ಸಾಧ್ಯ. ಮೊಸಳೆಗೆ ನಾಲಿಗೆ ಇಲ್ಲ, ಆಮೆಗೆ ಕೂದಲಿಲ್ಲ, ಹಾವಿಗೆ ಕಿವಿಯಿಲ್ಲ, ಏಡಿಗೆ ತಲೆಯಿಲ್ಲ, ಮೀನಿಗೆ ಜೀರ್ಣಶಕ್ತಿ ಇಲ್ಲ, ಆನೆಗೆ ನೆನಪಿನ ಶಕ್ತಿ ಇಲ್ಲ, ನಾಯಿಗೆ ಭಾಷೆ ಇಲ್ಲ, ಬೆಕ್ಕಿಗೆ ಭಾವನೆ ಇಲ್ಲ, ಮನುಷ್ಯನಿಗೆ ಇವೆಲ್ಲವೂ ಇದೆ, ಆದರೆ ನೇಯತೆ ಇಲ್ಲ. ಪ್ರೀತಿ ಮಾಡಿದ ಹೆಣ್ಣಿಗೆ ಯಾವತ್ತೂ ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ. ಅಕಸ್ಮಾತ್ ಇನ್ನೊಂದು ಹುಡುಗಿ ಜೊತೆ ನೀವು ಸಂಬಂಧ ಬೆಳೆಸಿದರೆ ಅದನ್ನು ನೇರವಾಗಿ ಆ ಹೆಣ್ಣಿಗೆ ಹೇಳಿಬಿಡಿ. ಅದನ್ನು ಬಿಟ್ಟು ನಿಮ್ಮನ್ನೇ ಸರ್ವಸ್ವ ಅಂತ ನಂಬಿರೋ ಹೆಣ್ಣಿನ ಮನಸ್ಸು ನೋಯಿಸುವ ರೀತಿ ನಿಮ್ಮ ನಡವಳಿಕೆ ಬೇಡ. ನಾಲ್ಕು ಜನ ನಿನ್ನನ್ನು ನೋಡುತ್ತಾರೆ ಎಂದು ಬದುಕಬೇಡ. ನಿನ್ನನ್ನು ಬಿಟ್ಟು ಹೋದ ನಾಲ್ಕು ಜನ ತಿರುಗಿ ನೋಡುವಂತೆ ಬದುಕು. ಖಾಲಿ ಜೇಬು, ಹಸಿದ ಹೊಟ್ಟೆ, ಒಡೆದ ಹೃದಯ, ಈ ಮೂರು ಜೀವನದಲ್ಲಿ ಅತ್ಯುತ್ತಮ ಪಾಠ ಕಲಿಸುತ್ತವೆ. ಗರ್ವದಿಂದ ಇರಬೇಡ, ದೇವರ ಆಶೀರ್ವಾದ ಕಳೆದುಕೊಳ್ಳುತ್ತೀಯ. ಅಸೂಹೆಯಿಂದ ಇರಬೇಡ, ಸ್ನೇಹಿತರನ್ನು ಕಳೆದುಕೊಳ್ಳುತ್ತೀಯ. ಕೋಪದಿಂದ ಇರಬೇಡ, ನಿನ್ನನ್ನು ನೀನೇ ಕಳೆದುಕೊಳ್ಳುತ್ತೀಯ. ಹೆಣ್ಣಿನ ಜೀವನ ಎಂತಹದ್ದು ಅಂದರೆ, ಬಯಸಿದ್ದು ಬರೋದಿಲ್ಲ, ಅಂದುಕೊಂಡಿದ್ದು ಆಗೋದಿಲ್ಲ, ಇಷ್ಟಪಟ್ಟಿದ್ದು ಇರೋದಿಲ್ಲ, ಇರೋದು ಇಷ್ಟವಾಗುವುದಿಲ್ಲ. ಅರ್ಥವಾಗದೇ ಇರುವ ಜೀವನವೇ ಹೆಣ್ಣಿನ ಜೀವನ.